ನಾಳೆ ಮತ್ತೆ ಬಿಜೆಪಿಯ ಶಕ್ತಿ ಪ್ರದರ್ಶನ ಆಗುತ್ತೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರಧಾನಿ ಮೋದಿಯವರ ಆಗಮನ ಆಗುತ್ತೆ. ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಬೆಂಗಳೂರಿಗೆ ಮೋದಿಯವರ ಆಗಮಿಸುತ್ತಾರೆ. ಮತ್ತೊಮ್ಮೆ ರಾಜ್ಯದಲ್ಲಿ ಮೋದಿ ಮೇನಿಯಾ. ನಾಳೆ ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಬೆಂಗಳೂರಿಗೆ ಮೋದಿ ಆಗಮನ ಆಗುತ್ತೆ. ಎಚ್ಐಎಲ್ ಏರ್ಪೋರ್ಟ್ ಗೆ ಪ್ರಧಾನಿಗಳು ಆಗಮಿಸುತ್ತಾರೆ. ಬೆಳಗ್ಗೆ 10:35 ಕ್ಕೆ ಚಿಕ್ಕಬಳ್ಳಾಪುರವನ್ನು ತಲುಪುತ್ತಾರೆ. ಅಲ್ಲಿಂದ ನೇರವಾಗಿ ಮಧ್ಯಾಹ್ನ 12:55 ಕ್ಕೆ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ 1:50 ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ದಾವಣಗೆರೆಗೆ ಆಗಮನ ಆಗುತ್ತೆ ಪ್ರಧಾನಿ ಮೋದಿ ಅವರು. ಮಧ್ಯಾಹ್ನ 3:30 ಕ್ಕೆ ಮಹಾ ಸಮಾವೇಶದಲ್ಲಿ ಮೋದಿ ಭಾಗಿಯಾಗುತ್ತಾರೆ. ಸೋ ಇದು ನಾಳೆ ಮೋದಿ ಅವರ ಪ್ರವಾಸದ ಸುದ್ದಿ. ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಕೇಸರಿ ಪಡೆ ಸಜ್ಜಾಗಿ ನಿಂತಿದೆ. ನಾಳೆ ಬಿಜೆಪಿಯ ವಿಜಯ ಸಂಕಲ್ಪ ಸಮಾರೋಪ ಸಮಾವೇಶ ನಡೆಯುತ್ತೆ. ಬರೋಬ್ಬರಿ 400 ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧವಾಗಿದೆ. ಸಂಪೂರ್ಣ ಕೇಸರಿ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಯವಾಗಿದೆ ಬೆಣ್ಣೆನಗರಿ ದಾವಣಗೆರೆ. ವಿಜಯ ಸಂಕಲ್ಪ ಸಮಾರೋಪ ಕಾರ್ಯಕ್ರಮಕ್ಕೆ ಮೋದಿ ಅವರ ಆಗಮನ ಆಗುತ್ತೆ. ಜೊತೆಗೆ ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣದ ಉದ್ಘಾಟನೆ, ರೋಡ್ ಶೋ ಇವೆಲ್ಲವೂ ಕೂಡ ನಾಳೆಯ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ಈಗಾಗಲೇ ಐಟನರಿಗಳು ಸಿದ್ಧವಾಗಿದೆ. ಇನ್ನು ದಾವಣಗೆರೆಯಲ್ಲಿ ವಿಜಯ ಸಂಕಲ್ಪ ಮಹಾಸಂಗಮ ಸಮಾವೇಶಕ್ಕೆ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ. ನಾಳೆ ಮಧ್ಯಾಹ್ನ ದಾವಣಗೆರೆಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸೊ ಬೆಣ್ಣೆನಗರಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. 150 ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಅಂತಿಮ ಹಂತದ ಸಿದ್ಧತೆಯ ಕುರಿತು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಕುದುವಾಡ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಒಂದು ಮೋದಿ ಮಹಾ ಸಂಗಮ ಸಮಾವೇಶಕ್ಕೆ ಈಗಾಗಲೇ ಸಕಲ ರೀತಿಯಲ್ಲಿ ಸಜ್ಜಾಗಿರತಕ್ಕಂಥದ್ದು ಈ ಒಂದು ವೇದಿಕೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಸಂಸದ ಜೆಎಂ ಸಿದ್ದೇಶ್ವರ ಅವರು ಒಂದು ವೇದಿಕೆ ಮತ್ತು ಒಂದು ಪೆಂಡಲನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಸಂಸದ ಜೆಎಂ ಸಿದ್ದೇಶ್ವರ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, 25ಕ್ಕೆ ಸಮಾವೇಶ ಇದೆ, ಯಾವ ರೀತಿಯಲ್ಲಿ ಸಜ್ಜಾಗಿದೆ ದಾವಣಗೆರೆ ಅಂತ? ದಾವಣಗೆರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ದಾವಣಗೆರೆ ಪೂರಾ ಕೇಸರಿಮಯ ಆಗಿ ಮೋದಿಜಿಯವರ ಫ್ಲೆಕ್ಸ್ಗಳನ್ನು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಎಲ್ಲ ದಾವಣಗೆರೆ ಜಿಲ್ಲೆಯ ಜನತೆನೇ ಖುಷಿ ಪಡ್ತಾ ಇದ್ದಾರೆ. ಮೋದಿಜಿ ಬರ್ತಾ ಇದ್ದಾರೆ, ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡ್ತೀವಿ. ಇದೊಂದು ಅವಕಾಶ ಅಂತೇಳಿ ವಿಶ್ವಮಾನವ ನಮ್ಮನ್ನೆಲ್ಲ ಜೀವ ಉಳಿಸಿರೋಂಥವ್ರು, ಜೀವ ರಕ್ಷಕ ಇಂಥ ಒಬ್ಬ ಪುಣ್ಯಾತ್ಮ ನೋಡಬೇಕು ಅಂತೇಳಿ ಇಡೀ ದಾವಣಗೆರೆ ಜಿಲ್ಲೆಯ ಜನತೆನೇ ಸಜ್ಜಾಗಿದ್ದಾರೆ. ಎಲೆಕ್ಷನ್ ಅಜೆಂಡಾ ನನಗೆ ಗೊತ್ತಿಲ್ಲ, ಅದೆಲ್ಲ ರಾಷ್ಟ್ರ ನಾಯಕರು ತಗೊಂಡು ಹೇಳ್ತಾರೆ. ಒಟ್ಟಲ್ಲಿ 150 ಸೀಟು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ 4 ಕಡೆ ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಬಂದು ಈಗಾಗಲೇ ಎಲ್ಲ ವ್ಯಾನ್ಗಳು ಕೂಡ ರಥಯಾತ್ರೆಗಳು ಕೂಡ ಬಂದು ನಿಂತಿದ್ದಾವೆ. ಇವತ್ತು ಇಲ್ಲಿ ಸಂಗಮ, ಎಂತ ಸಂಗಮ, ಮಹಾಸಂಗಮ ಮಾಡಿ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಕರೆಯನ್ನು ಕೊಡಬೇಕು. ಇಡೀ ರಾಜ್ಯಕ್ಕೆ 150 ಸೀಟು ಮಿನಿಮಮ್ ಗೆಲ್ಲಲೇಬೇಕು ಅನ್ನೋ ಒಂದು ಕರೆಯನ್ನು ಕೊಡಲಿಕ್ಕೆ ದಾವಣಗೆರೆನೇ ಆರಿಸ್ಕೊಂಡಿದ್ದಾರೆ. ಪ್ರಮುಖವಾಗಿ ಯಾವಾಗಲೂ ದಾವಣಗೆರೆ ವಿಜಯ ಕೊಡೋ ಅಂಥ ಜಿಲ್ಲೆ ಇದು. ಯಾವುದೇ ಕಾರ್ಯಕ್ರಮ ಆಗಲಿ ಭಾರತೀಯ ಜನತಾ ಪಕ್ಷದವರು ದಾವಣಗೆರೆಗೆ ಪ್ರಾರಂಭ ಮಾಡೋದು ಸ್ವಾಭಾವಿಕ. ಆ ರೀತಿಯಾಗಿ ಈ ಸಾರಿ ಒಂದು ವಿಜಯ ಸಂಕಲ್ಪ ಯಾತ್ರೆ ಮಹಾಸಂಗಮನ ಇಲ್ಲೇ ಇಟ್ಕೊಂಡಿದ್ದಾರೆ. 150 ಪ್ಲಸ್ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಭಾವನ್ನು ಮಾಡ್ತಾ ಇದ್ದೀವಿ. ಅದು ಎಸ್ ಪಿ ಜಿಯವರು ಡಿಸೈಡ್ ಮಾಡ್ತಾರೆ. ಈಗ ವೇದಿಕೆ ಮಧ್ಯನೇ ಎಲ್ಲ ಜನಗಳಿಗೂ ಅವರು ಟಾಟಾ ಮಾಡಿ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿ ಇದೆ. ಅದನ್ನು ಎಸ್ ಪಿ ಜಿಯವರು ಡಿಸೈಡ್ ಮಾಡಿದ ಮೇಲೆ ನಾಳೆ ನಿಮಗೆ ಗೊತ್ತಾಗ್ತದೆ. ಖಂಡಿತ ಆಗುತ್ತೆ, ಅದರಿಗೆ ನೆನ್ನೆ ಮಾತೇನಿಲ್ಲ. ಎಲೆಕ್ಷನ್ಗೆ ಭಾಳ ಪ್ಲಸ್ ಪಾಯಿಂಟ್ ಆಗ್ತದೆ ಇದು. 10 ಲಕ್ಷ ಜನ ನಾವು ನಿರೀಕ್ಷೆ ಮಾಡಿದ್ದೀವಿ, 7 ಲಕ್ಷಕ್ಕಿಂತ ಹೆಚ್ಚು ಕುರ್ಚಿ ಹಾಕಿದ್ದೀವಿ. ಅವತ್ತು ಇಡೀ ಜಿಲ್ಲೆ ನಗರನೇ ಜಿಗಿ ಜಿಗಿ ಅಂತ ಜನ ಜಂಗುಳಿ ಆಗಿರಬೇಕು. ಆ ರೀತಿಯಾದಂಥ ಜನ ವಾತಾವರಣ ಇರ್ತದೆ. ಪ್ರಧಾನಮಂತ್ರಿ ಮೋದಿಜಿಯವರು ಇರ್ತಾರೆ, ರಾಜ್ಯ ಅಧ್ಯಕ್ಷರಿರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಯಡಿಯೂರಪ್ಪನವ್ರು ಇರ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಎಲ್ಲ ಸಂಸದರು ಭಾಳ ಜನ ಸಂಸದರು ಭಾಗವಹಿಸ್ತಾರೆ, ಎಮ್ ಎಲ್ ಎಗಳು, ಮಂತ್ರಿಗಳು, ಕೇಂದ್ರದ 5-6 ಜನ ಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳು ಕೂಡ ಈ ವೇದಿಕೆ ಒಳಗೆ ಕುಂಡಿಸ್ಬೇಕನ್ನೋ ಒಂದು ಲೆಕ್ಕಾಚಾರ 3 ವೇದಿಕೆ ಮಾಡ್ತಾರೆ, ಮಧ್ಯ ಒಂದು, ಆ ಕಡೆ ಒಂದು, ಈ ಕಡೆ ಒಂದು.
ಇದನ್ನೆಲ್ಲ ವ್ಯವಸ್ಥಿತವಾಗಿ ಸಾಯಂಕಾಲಕ್ಕೆ ತೀರ್ಮಾನ ಮಾಡ್ತಾರೆ. ಎಲ್ಲ ಡಿಸೈಡ್ ಮಾಡ್ಕೊಂಡು ತಲೆ ಇಟ್ಕೊಂಡ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮುಖ್ಯಮಂತ್ರಿಗಳು ಅಮಿತ್ ಶಾಜಿ ಅವರು ಮತ್ತು ನರೇಂದ್ರ ಮೋದಿ ಅವರು ಒಂದೇ ಸಾರಿ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಅನೌನ್ಸ್ ಮಾಡ್ತಾರೆ. ಇದು ಸಂಸದ ಜಿ ಎಂ ಸಿದ್ದೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು. ಏನು 25ನೇ ತಾರೀಕು ಮಹಾಸಂಗಮ ಸಮಾವೇಶದಲ್ಲಿ ದಾವಣಗೆರೆ ಒಂದು ಅದ್ಧೂರಿಯಾಗಿ ಮತ್ತು ಐತಿಹಾಸಿಕವಾಗಿ ಈ ಒಂದು ಸಮಾವೇಶ ಜರುಗಲಿದೆ ಅಂತೇಳಿ ಸಿದ್ದೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ. ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.